कार्यक्रम चंदनी। ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಹೆಚ್ಚಿಟ್ಕೊಂಡಿರೋ ಅಂತ ಕಾಯಿ ಟೊಮೆಟೊ, ಹಸಿಮೆಣಸಿನಕಾಯಿ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಇಂಗು. ಫಸ್ಟಿಗಾ ಬಾಣಲೆಗೆ ಎಣ್ಣೆ ಹಾಕೊಂಡು ಕಾಯಿ ಟೊಮೆಟೊ ಹಾಕೊಂಡು ಫ್ರೈ ಮಾಡಬೇಕು. ಫ್ರೈ ಮಾಡೋದು ಹೆಂಗೆ ಗೊತ್ತಾ? ಚಕ್ಕ 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 ಅಂತ ಫ್ರೈ ಮಾಡಬೇಕು. ಕಾಯಿ ಟೊಮೆಟೊ ಫ್ರೈ ಆದಮೇಲೆ ಹಸಿಮೆಣಸಿನಕಾಯಿ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕೊಂಡು ಚಕ್ಕ 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 ಅಂತ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ. ಎಲ್ಲ ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸಿಗೆ ಹಾಕಿ ಝೀ ಅಂತ ಗ್ರೈಂಡ್ ಮಾಡಿ. ಹುಷಾರಿ, ತುಂಬ ನೈಸಾಗಿ ಮಾಡಿಬಿಡ್ಬೇಡಿ. ಈಗ ಗ್ರೈಂಡ್ ಮಾಡಿರೋಂಥ ಚಕ್ಕಡಿನ ಬಾಣಲೆಗೆ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳಿದ್ದೀನಲ್ವಾ, ಒಗ್ಗರಣೆ ಮಾಡಿಕೊಂಡು ಲಾಸ್ಟಲ್ಲಿ ಆ ಚಕ್ಕಡಿ ಮೇಲೆ ಹಾಕ್ಕೊಂಡ್ರೆ ರುಚಿ ರುಚಿ ಕಾಯಿ ಟೊಮೆಟೊ ಚಕ್ಕಡಿ ರೆಡಿ. ಇವಾಗ ಬಿಸಿ ಬಿಸಿ ಕಾಯಿ ಟೊಮೆಟೊ ಚಟ್ನಿ ರೆಡಿ ಆಗಿದೆ. ಟೇಸ್ಟ್ ನೋಡೋಣ. ಟೇಸ್ಟ್ ನೋಡೋಕ್ಕೆ ಗಬ ಗಬ ಅಂತ ಸ್ಪೂನ್ ಇಟ್ಕೊಂಡು ತಿಂದ್ಬಿಡ್ಬೇಡಿ, ಖಾರ ಇರುತ್ತೆ. ಇದಕ್ಕೆ ನಾನು ಹೆಂಗೆ ಯೂಸ್ ಮಾಡ್ತಾ ಇದ್ದೆ ಅಂದರೆ ಹಿಂಗೆ. ಸೂಪರ್ ಡೂಪರ್ ಬಂಪರ್ ಇಟ್ಟು ಇದಕ್ಕೆ ಅನ್ನಕ್ಕೆ ತುಪ್ಪ ಹಾಕೊಂಡು ಕಲಸಿದ್ರೆ ಅನ್ನಕ್ಕಷ್ಟೇ ಅಲ್ಲ, ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ಬ್ರೆಡ್ಗೂ ಆಗೋಬೋದು. ಓಕೆ ಬಾಯ್, ನೆಕ್ಸ್ಟ್ ರೆಸಿಪಿ ಜೊತೆ.